ನಮಸ್ಕಾರ ಈ ಆಡಿಯೋ ಬುಕ್ ಇದೆಯಲ್ಲ ಇದು ಪಾಡ್ಕ್ಯಾಸ್ಟ್ ಆಗಿದೆ ಅಂದರೆ ಪಾಡ್ಕ್ಯಾಸ್ಟ್ ಏನು ಯು ಜಸ್ಟ್ ಲಿಸನ್ ಆ್ಯಂಡ್ ಲಿಸ್ನಿಂಗ್ ಸ್ಕಿಲ್ ತುಂಬ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ಹಾಗೂ ಪಾಡ್ಕ್ಯಾಸ್ಟಿನ ಉದ್ದೇಶ ಏನಾಗುತ್ತೆ ಅಂದರೆ ಇನ್ಫಾರ್ಮೇಶನ್ ತುಂಬ ಡೀಟೇಲ್ಡ್ ಆಗಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಹೇಳ್ತಾ ಹೋಗ್ತೀನಿ ವಿವರಣೆ ಜಾಸ್ತಿ ಕೊಡ್ತಾ ಹೋಗ್ತೀನಿ ಹಾಗೂ ಟಾಪಿಕ್ಸ್ ಕೂಡ ಹಾಗೆ ತುಂಬನೇ ವಿಶೇಷವಾಗಿರುತ್ತೆ ಅಂತ ಹೇಳ್ತೀನಿ ನಿಮ್ಮ ಪರ್ಸ್ನಲ್ ಗ್ರೋತ್ಗೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಇವತ್ತಿನ ಟಾಪಿಕ್ ಯಾವ್ದಾಗಿದೆ ಅಂದರೆ ನಾವು ನಮ್ಮನ್ನ ಯಾಕೆ ಪ್ರೀತಿಸೋಕೆ ಕಷ್ಟ ಪಡ್ತಾ ಇದ್ದೀವಿ ಸೆಲ್ಫ್ ಲವ್ ಅಂತ ನಾನು ತುಂಬಾ ಸಲ ಹೇಳಿರ್ತೀನಿ ಸೆಲ್ಫ್ ಲವ್ ಮಾಡಿ ನಿಮ್ಮನ್ನ ನೀವು ತುಂಬಾನೇ ಗೌರವಿಸಿ ಪ್ರೀತಿಸಿ ಅಂತ ಹೇಳ್ತೀನಿ ಆದರೆ ಎಷ್ಟೋ ಜನ ಹೇಳ್ತಾರೆ ಇದು ಕಷ್ಟ ಆಗುತ್ತೆ ಲೈಫಲ್ಲಿ ನಮಗೆ ಮಾಡೋಕೆ ಯಾಕೆ ಸೊ ಯಾಕೆ ಅನ್ನೋದಕ್ಕೆ ನಿಮಗೆ ಈ ಆಡಿಯೋ ಬುಕ್ನಲ್ಲಿ ಉತ್ತರ ಸಿಗುತ್ತೆ ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ಆಡಿಯೋ ಬುಕ್ ಇಷ್ಟ ಆಗಿದೆ ಅಂದರೆ ಇದನ್ನು ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ಮತ್ತು ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಕೌನ್ಸಿಲಿಂಗ್ ಬೇಕಿದೆ ಮುಕ್ತವಾಗಿ ಮಾತಾಡಬೇಕು ಅಂತ ಇದ್ದೀರಾ ಹೇಳ್ಕೋಬೇಕು ಅಂತಿದ್ದೀರಾ ಪ್ರಾಬ್ಲಮ್ಸ್ ಮತ್ತು ಯಾವ ಪ್ರಾಬ್ಲಮ್ಸ್ ಬಗ್ಗೆ ಇದ್ದೆ ಅಂತ ನೀವು ಕೇಳಿದ್ರೆ ಒಂದು ಸ್ಟ್ರೆಸ್ ಇರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಆಗಿರ್ಬೋದು ಇಮೋಷ್ನಲಿ ತುಂಬ ನೋವಲ್ಲಿದ್ದೀರಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಕನ್ಫ್ಯೂಷನಲ್ಲಿದ್ದೀರಾ ಹಾಗೂ ತುಂಬಾ ಕೋಪ ಬರ್ತಿದ್ಯಾ ಈ ರೀತಿಯಾದ ಒಂದು ಬ್ಯಾಲೆನ್ಸ್ ಲೈಫ್ ಅಲ್ಲಿ ನೀವು ನೋಡ್ತಾ ಇಲ್ಲ ಅಂದ್ರೆ ಕೌನ್ಸಿಲಿಂಗ್ನ ಅಗತ್ಯ ತುಂಬಾ ಇದೆ ಅಂತ ಹೇಳ್ತೇನೆ ಅದಕ್ಕೆ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಆದ ನಂತರ ಒಂದು ಫೋನ್ ಮುಖಾಂತರ ನೀವು ಪಡಿಬೋದು ಕೌನ್ಸಿಲಿಂಗ್ ಅಥವಾ ಆಫೀಸ್ಗೆ ಬಂದು ನೀವು ಕೌನ್ಸಿಲಿಂಗ್ ಪಡಿಬಹುದು ಓಕೆ ನಾವು ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಪಾಯಿಂಟ್ ಏನಂದ್ರೆ ಇವಾಗ ಟಾಪಿಕ್ ಯಾಕೆ ನಾವು ಪ್ರೀತಿಸೋಕೆ ನಮ್ಮನ್ನ ನಾವು ಕಷ್ಟಪಡ್ತಾ ಇದೀವಿ ಪ್ರೆಸೆಂಟ್ ಯಾಕೆ ಇಷ್ಟು ಕಷ್ಟ ಆಗ್ತಾ ಇದೆ ನಾವು ಬೇರೆಯವ್ರು ನಮ್ಮನ್ನ ಪ್ರೀತಿಸ್ಬೇಕು ನಮ್ಮನ್ನ ಗೌರವಿಸ್ಬೇಕು ನಮಗೆ ಅಟೆನ್ಷನ್ ಕೊಡಬೇಕು ಅಂತ ಯಾಕೆ ಹಿಂದೆ ಬಿದ್ದಿದ್ದೀವಿ ಅನ್ನುವ ಕ್ವೆಶನ್ಗೆ ಅನ್ನುವ ಒಂದು ಪಝಲ್ಗೆ ನಿಮ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ ನಾನು ನಿಮ್ಗೊಂದು ಕೇಸ್ ಸ್ಟಡಿನ ಹೇಳ್ತೀನಿ ಅಂದರೆ ನನ್ನ ಹತ್ರ ಕ್ಲೈಂಟ್ಸ್ ಬರ್ತಾ ಇರ್ತಾರೆ ಪ್ರಾಬ್ಲಮ್ಸ್ನ ಹೇಳ್ಕೊಂಡು ಕೌನ್ಸಿಲಿಂಗಿಗೆ ಹಾಗೂ ಇಂಪಾರ್ಟೆಂಟ್ ಇದು ನಾನು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿ ಅವ್ರ ಪರ್ಮಿಷನ್ ತಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪಬ್ಲಿಕ್ ಅಲ್ಲಿ ಶೇರ್ ಮಾಡೋವಾಗ ಯಾವುದಾದ್ರೂ ಕೇಸ್ನ ಅವ್ರ ಪರ್ಮಿಷನ್ನ ನಾನು ತಗೊಂಡಿರ್ತೀನಿ ಸಲ ಅವರೇ ವಾಲಂಟಿಯರ್ ಆಗಿ ಹೇಳ್ತಾರೆ ಈ ತರ ನನ್ನ ಪ್ರಾಬ್ಲಮ್ನ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇರೆಯವ್ರಿಗೂ ಇದೇ ತರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹೆಲ್ಪ್ ಆಗ್ಬೋದೇನೋ ಅಂತ ಸೊ ಇಲ್ಲಿ ನಾನು ಹೇಳುವಂತ ಕೇಸ್ ಕೂಡ ಪರ್ಮಿಷನ್ ತಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಯಾಕೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸೆಲ್ಫ್ ಲವ್ ಬಗ್ಗೆ ಆಗಿದೆ ಇದು ಪ್ರಾಬ್ಲಮ್ ಸೊ ಇಲ್ಲಿ ಪ್ರೆಸೆಂಟ್ ಈಕೆ ನನ್ನ ಹತ್ರ ಬಂದಿದ್ದು ಏಜ್ ಏನಾಗಿದೆ ನಲ್ವತ್ತು ವರ್ಷ ಆಗಿದೆ ಆದರೆ ಈಕೆ ಲೈಫ್ನಲ್ಲಿ ಜಾಸ್ತಿ ಬಿಟರ್ನೆಸ್ನೆ ನಾನು ಆ ಕೌನ್ಸಿಲಿಂಗ್ ಸೆಷನ್ನಲ್ಲಿ ಫೀಲ್ ಮಾಡಿದ್ದು ಯಾಕೆ ಅಂದರೆ ಈಕೆ ಈಗ ತುಂಬ ಕನಸುಗಳಿತ್ತು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು ಅನ್ನೋದು ಹಾಗೆ ಈಗಲೂ ಇದ್ದಾರೆ ಆದ್ರೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅನ್ನೋದೇ ಪ್ರಾಬ್ಲಮ್ ಆಗಿದೆ ಇಲ್ಲಿ ಸೊ ಈಕೆಗೆ ಹದಿನೈದು ಹದಿನಾಲ್ಕು ವರ್ಷದಲ್ಲೇ ಮದ್ವೆ ಮಾಡ್ಬಿಡ್ತಾರೆ ಅಪ್ಪ ಅಮ್ಮ ತುಂಬಾ ಫೋರ್ಸ್ ಮಾಡಿ ಮದುವೆ ಮಾಡ್ತಾರೆ ಆಕೆ ಇನ್ನ ಓದ್ತಾ ಇರ್ತಾಳೆ ಏನ್ ಮಾಡ್ಬೇಕು ಅಂತ ಇನ್ನ ಗೊತ್ತಿರೋದಿಲ್ಲ ತಾನೇ ಪ್ರೀತಿಸ್ಬೇಕು ಅನ್ನೋದು ಆ ಏಜ್ ನಲ್ಲಿ ಮನುಷ್ಯರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ ಅರ್ಥ ಮಾಡ್ಕೊಳ್ಳೋದೆ ಒಂದು ಕಾಲೇಜ್ ಲೈಫ್ಗೆ ಬಂದಾಗ ಜೀವನ ಏನು ಅಂತ ಅರ್ಥ ಮಾಡ್ಕೊಂಡಾಗ ಏನ್ ಇಂಪಾರ್ಟೆಂಟ್ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮ ಮದ್ವೆ ಮಾಡ್ಬಿಡ್ತಾರೆ ತುಂಬಾ ಫೋರ್ಸ್ ಮಾಡಿ ಮದ್ವೆ ಮಾಡ್ಬಿಡ್ತಾರೆ ಅದು ಹದಿನೈದು ವರ್ಷದ ಏಜ್ ಗ್ಯಾಪ್ ಹೊಂದಿರುವಂತ ವ್ಯಕ್ತಿಗೆ ಈಕೆನ್ ಕೊಟ್ಟು ಮದ್ವೆ ಮಾಡ್ತಾರೆ ಸೊ ಇಲ್ಲಿ ನೀವೇ ಅರ್ಥ ಮಾಡ್ಕೊಳ್ಳಿ ಕಾಂಪ್ಲಿಕೇಟೆಡ್ ಆಗದೆ ಇರುತ್ತಾ ಇಂತ ಪ್ರಾಬ್ಲಮ್ಸ್ ಇನ್ನ ಜಾಸ್ತಿ ಆಗದೆ ಇರುತ್ತಾ ಅಂತ ನಾನು ಹೇಳ್ತೇನೆ ಸೊ ಇವಾಗ ಏನಾಗಿದೆ ಅಪ್ಪ ಅಮ್ಮ ನೋಡಿರೋ ಹುಡುಗನ್ನ ಮದ್ವೆ ಮಾಡ್ತಾ ಇದ್ದಾರೆ ಹಾಗೂ ಈಕೆಗೆ ಇಷ್ಟ ಇಲ್ಲ ಆದ್ರೂ ಕೂಡ ಅಪ್ಪ ಅಮ್ಮನ ಮರ್ಯಾದೆ ಹೋಗಬಾರ್ದು ಆ ಒಂದು ಒತ್ತಡಕ್ಕೆ ಒಳಗಾಗಿ ಆಕೆ ಅದನ್ನ ಸ್ವೀಕರಿಸಿ ಓದು ಕೂಡ ಡಿಸ್ಕಂಟಿನ್ಯೂ ಮಾಡಿ ಲೈಫ್ನ ಲೀಡ್ ಮಾಡೋಕ್ಕೆ ಶುರು ಮಾಡ್ತಾಳೆ ಈಗ ಈ ಒಂದು ಚಿಕ್ಕ ಮಗುವಿನಂತ ಮನಸ್ನ ಇರುವಂಥ ವ್ಯಕ್ತಿ ಅದು ಬಾಲ್ಯ ಇನ್ನ ತನ್ನಂತಾನೆ ನೋಡ್ಕೊಳ್ಳಕ್ ಕಷ್ಟ ಆಗ್ತಿರುವಾಗ ಒಂದು ಫ್ಯಾಮಿಲಿನ ನೋಡ್ಕೊಳ್ಳೋದು ಎಷ್ಟು ಸ್ಟ್ರೆಸ್ ಆಗಿರಬಹುದು ಅಂತ ನೀವೇ ಯೋಚನೆ ಮಾಡಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಕಷ್ಟ ಆಗುತ್ತೆ ಜೀವನದಲ್ಲಿ ಎಲ್ಲರಿಗೂ ಬರೋ ಥರ ಈಕೆಗೆ ಇನ್ನು ಸ್ವಲ್ಪ ಜಾಸ್ತಿನೇ ಬರುತ್ತೆ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಇಶ್ಯೂಸ್ ಇರುತ್ತೆ ಹಾಗೂ ಹಸ್ಬೆಂಡ್ ಕೂಡ ಅಷ್ಟು ಕೋಆಪರೇಟಿವ್ ಇರೋದಿಲ್ಲ ಕನಸುಗಳಿರುತ್ತೆ ಹೀಗಿರಬೇಕು ಹಾಗಿರ್ಬೇಕು ನಾನು ಕೆಲಸ ಮಾಡಬೇಕು ನಾನು ಓದ್ಬೇಕು ಅನ್ನುವಂಥ ಕನಸುಗಳನ್ನೆಲ್ಲ ಆಕೆ ಬದಿಗಿಟ್ಟು ಒಂದು ರೀತಿಯಾಗಿ ನಾಶ ಮಾಡಿ ಇನ್ನೊಬ್ಬರ ಲೈಫ್ನ ಕಟ್ತಾ ಕಟ್ತಾ ಏನಾಗುತ್ತೆ ಅಂದ್ರೆ ತನಗೆ ಗೊತ್ತಿಲ್ಲದ ಹಾಗೆ ಪ್ರೀತಿ ನನ್ನನ್ನು ನಾನು ಮಾಡಬೇಕು ಅನ್ನೋದು ಮರ್ತು ಹೋಗ್ಬಿಟ್ಟಿರ್ತಾಳೆ ಈ ಹೆಣ್ಣು ಸೊ ಏನಾಗುತ್ತೆ ಅಮ್ಮನ್ ಆ ಹಾಗೆ ಬೆಳೀತಾ ಬೆಳೀತಾ ಹಾಗೂ ಅಮ್ಮನ ಪ್ರೀತಿ ಕೂಡ ಕಮ್ಮಿ ಆಗಿರುತ್ತೆ ಯಾಕಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲ ಅಮ್ಮ ಮಗಳಿಗೆ ಸಂಬಂಧ ಸೊ ಏನಾಗುತ್ತೆ ಇವಾಗ ಪ್ರೆಸೆಂಟ್ ಆಕೆ ಒಂದು ಅಫೇರ್ ಅನ್ನುವಂಥ ಒಂದು ಸುಳಿಲಿ ಬಿದ್ದಿದ್ದಾಳೆ ಯಾಕೆ ಹೀಗಾಯ್ತು ಒಳ್ಳೆಯ ಫ್ಯಾಮಿಲಿಯಿಂದ ಬಂದಿರುವಂತ ಹೆಣ್ಣು ಅಪ್ಪ ಅಮ್ಮ ಒಳ್ಳೆಯ ವ್ಯಾಲ್ಯೂ ಸಿಸ್ಟಮ್ನ ಹೇಳ್ಕೊಟ್ಟಿದ್ದಾರೆ ಒಳ್ಳೆಯ ಮೌಲ್ಯಗಳನ್ನ ಆಕೆಗೆ ಶೇರ್ ಮಾಡಿದ್ದಾರೆ ಸ್ಟ್ರಿಕ್ಟ್ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ಈಕೆ ಈ ಅಫೇರ್ ಅನ್ನುವಂಥ ಸುಳಿಗ್ಯಾಕೆ ಬಿದ್ಲು ಯಾ ಯಾ ಏನು ಕಮ್ಮಿ ಆಯಿತು ಮತ್ತು ಯಾಕೆ ಹೀಗಾಯಿತು ಅನ್ನುವ ಕ್ವಶನ್ಸ್ಗೂ ನಿಮಗೆ ಉತ್ತರ ಕೊಡ್ತೀನಿ ಇಲ್ಲಿ ಸೊ ಈಗ ಆಕೆಗೆ ನಲ್ವತ್ತು ವರ್ಷ ನಾನು ಹೇಳಿದಾಗೆ ಸೊ ರಫ್ಲಿ ಒಂದು ಐದು ವರ್ಷದ ಹಿಂದೆ ಹೀಗೆ ಏನೋ ಕೆಲಸ ಮಾಡೋಕ್ಕೆ ಹೋದಾಗ ಒಬ್ಬರನ್ನ ಮೀಟ್ ಮಾಡ್ತಾಳೆ ಆತ ವಿದ್ಯಾವಂತನಾಗಿರ್ತಾನೆ ಬುದ್ಧಿವಂತನಾಗಿರ್ತಾನೆ ಹಾಗೂ ಒಳ್ಳೆಯ ಕೆಲಸದಲ್ಲಿ ಇರ್ತಾನೆ ಒಳ್ಳೆಯ ರೆಪ್ಯೂಟೆಡ್ ಕೆಲ್ಸದ ಜಾಗ ಇದೆಯಲ್ಲ ಅಲ್ಲಿ ಮಾಡ್ತಾ ಇರ್ತಾನೆ ಸೊ ಇದೆಲ್ಲ ಆಕೆಗೆ ಇಂಪ್ರೆಷನ್ ಮೂಡುತ್ತೆ ಈಗ ಒಳ್ಳೆಯ ಗೌರವಸ್ಥ ಆಗಿದ್ದಾರೆ ಅಂತ ಆಕೆಗೆ ಇಂಪ್ರೆಷನ್ ಮೂಡುತ್ತೆ ಈಕೆನ ಆತ ನೋಡಿ ಆಕರ್ಷಿತನಾಗ್ತಾನೆ ಹಾಗೂ ಆತನಿಗೂ ಆ ಸ್ಪೆಷಲ್ ವ್ಯಕ್ತಿಗೂ ಮದ್ವೆ ಆಗಿದೆ ಆದ್ರೂ ಕೂಡ ಒಂದೊಂದ್ಸಲ ಇಂಥ ವಿಶೇಷ ಘಟನೆಗಳು ಹಾಗೂ ಕಹಿ ಘಟನೆಗಳು ಅಂತಾನೆ ಹೇಳ್ಬೋದು ನಡೆದು ಹೋಗುತ್ತೆ ಸೊ ಈತ ಒಂದು ಕಣ್ಣಿಡ್ತಾನೆ ಈಕೆಯ ಮೇಲೆ ಹಾಗೂ ಫಾಲೋ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ಹೇಗೋ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ತಾನೆ ಆತ ಓದಿದ್ದಾನೆ ವಿದ್ಯಾವಂತನು ಹಾಗೂ ಒಳ್ಳೆ ಕೆಲಸದಲ್ಲಿದ್ದಾನೆ ಅನ್ನೋ ಒಂದು ಗೌರವನ ಇಟ್ಕೊಂಡು ಆಕೆ ನಂಬರ್ನ ಕೊಡ್ತಾಳೆ ಹಾಗೂ ಏನಾಗ್ತಾ ಹೋಗುತ್ತೆ ಇನಿಷಿಯಲಿ ಈತ ಎಲ್ಲೋ ಒಂದು ಒಂದು ಮೆಸೇಜ್ ಹೇಗೆ ಅವನಿಗೆ ಗೊತ್ತಾಗಿದೆ ಅಂದ್ರೆ ಈಕೆಗೆ ಅಷ್ಟು ಪ್ರೀತಿ ಸಿಗ್ತಾ ಇಲ್ಲ ಹಾಗೂ ಈಕೆ ಯಾಕೋ ಬೇಜಾರಲ್ಲಿದ್ದಾಳೆ ವೀಕ್ ಆಗಿದ್ದಾಳೆ ಅನ್ನೋ ಮೆಸೇಜ್ ಆತನಿಗೆ ಫೀಲ್ ಆಗತ್ತೆ ಈಕೆನ ನೋಡಿ ಮತ್ತೇನು ಮಾಡ್ತಾನೆ ಅಂದರೆ ನಿಧಾನವಾಗಿ ಮೆಸೇಜಸ್ ಇನ್ಕ್ರೀಸ್ ಮಾಡೋದು ಕಾಲ್ ಜಾಸ್ತಿ ಮಾಡೋದು ಇದೆಲ್ಲ ಆಕೆಗೆ ಜಾಸ್ತಿ ಇನಿಷಿಯಲಿ ಮಾಡ್ತಾ ಹೋಗ್ತಾನೆ ಆಕೆ ಇದನ್ನ ಆಗೇ ನೋಡ್ತಾ ಹೋಗ್ತಾಳೆ ಆದರೆ ಇದೇನಾಗುತ್ತೆ ಒಂದು ಕೆಟ್ಟ ರೂಪನ ತಾಳುತ್ತೆ ಹೇಗೆ ಅಂದರೆ ಅಟ್ಯಾಚ್ ಆಗಬೇಕು ಅನ್ನೋದನ್ನೇ ಗುರಿನ ಇಟ್ಕೊಂಡು ಈತ ತುಂಬ ಕನೆಕ್ಟೆಡ್ ಆಗಿರ್ತಾನೆ ತುಂಬ ಮೆಸೇಜಸ್ ಕಾಲ್ಸ್ ಹಾಗೂ ನೀನು ನನ್ನ ಕಾಲ್ ಮಾಡು ನೀನೇನು ಮಾಡ್ತಿದ್ಯಾ ನೀನು ಎಲ್ಲಿದ್ಯಾ ಇಂಥ ಮೆಸೇಜಸ್ ತುಂಬ ಬರ್ತಾ ಇರುತ್ತೆ ಸೊ ಈಕೆಗೆ ಗೊತ್ತಿಲ್ದ ಹಾಗೆ ಆತನಿಗೆ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂಡ್ಬಿಡ್ತಾಳೆ ಸೊ ಯಾವಾಗ ಇವನಿಗೆ ಗೊತ್ತಾಗುತ್ತೆ ಈಕೆ ನನ್ನ ಬಲೆಗೆ ಬಿದ್ಲು ಈ ಅಫ್ಯಾಸ್ ಸುಳಿಗೆ ನಿಧಾನವಾಗಿ ಬೀಳ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ ಆತ ಗ್ರ್ಯಾಂಟೆಡ್ ಆಗಿ ನೋಡ್ತಾ ಬರ್ತಾನೆ ಈಕೆಯನ್ನು ಸೊ ಇದು ಆಕೆಗೆ ಗೊತ್ತಾಗೋದಿಲ್ಲ ಓ ಇದು ಪ್ರೀತಿ ಇರ್ಬೋದು ನನ್ನ ಪ್ರೀತಿನ ಅನ್ಭವಸೆ ಇಲ್ಲ ಏನು ಅಂತ ಗೊತ್ತಿಲ್ಲ ನನಗೂ ಗಂಡ್ ನನ್ನ ಗಂಡಂಗೂ ನನಗೂ ಏಜ್ ಗ್ಯಾಪ್ ಇದೆ ಹಾಗೂ ಎಷ್ಟೋ ಜವಾಬ್ದಾರಿಗಳು ಕಹಿಯರ್ ವಿಷಯಗಳು ನಡೆದಿದೆ ನಾನು ಅಷ್ಟು ಖುಷಿಯಾಗಿಲ್ಲ ನನ್ನ ಪ್ರೆಸೆಂಟ್ ಮ್ಯಾರೀಡ್ ಲೈಫ್ ಅಲ್ಲಿ ಅನ್ನುವ ಫೀಲ್ ಆಕೆಗೆ ನಿಧಾನವಾಗಿ ಬರಕ್ಕೆ ಶುರು ಆಗುತ್ತೆ ಸೊ ತನಗೆ ಗೊತ್ತಿಲ್ದ ಹಾಗೆ ಈ ಸ್ಪೆಷಲ್ ವ್ಯಕ್ತಿಗೆ ಆಕೆ ಅಟ್ಯಾಚ್ ಆಗಿಬಿಡ್ತಾಳೆ ಸೊ ಇವಾಗ ಅಟ್ಯಾಚ್ ಆಯ್ತು ಅಟ್ಯಾಚ್ಮೆಂಟ್ ಆದಮೇಲೆ ಈತ ತನಗೇನೇನು ಬೇಕಿದೆ ಎಲ್ಲಾನು ಅನುಭವಿಸ್ಕೊಂಡು ಹೋಗ್ತಾನೆ ಈಕೆಯಿಂದ ಹಾಗೂ ನಿಧಾನವಾಗಿ ಏನೇನ್ ಬೇಕು ಮೆಟೀರಿಯಲಿಸ್ಟಿಕ್ ಹಣದ ಸಹಾಯ ಪಡಿತಾ ಹೋಗ್ತಾನೆ ಹಾಗೂ ಫಿಸಿಕಲ್ ಸಹಾಯ ಪಡಿತಾ ಹೋಗ್ತಾನೆ ಎಲ್ಲ ರೀತಿಯಾದ ಯೂಸ್ ಅಂತಾರಲ್ಲ ಆ ರೀತಿಯಾಗಿ ಆಕೆನ ಮಾಡ್ತಾ ವೀಕ್ ಮಾಡ್ತಾ ಹೋಗ್ತಾ ಇರ್ತಾನೆ ಈಕೆಗೆ ಗೊತ್ತಾಗ್ತಾ ಇರಲ್ಲ ಯಾವ ಲೆವೆಲ್ಗೆ ಹೋಗ್ತಿರ್ತಾಳೆ ಅಂದ್ರೆ ಎಂಥವ್ರು ಮಾಡಕ್ಕಾಗದೇ ಇರೋಂಥ ಕೆಲಸಗಳು ಮಾಡ್ತಾ ಇರ್ತಾಳೆ ಸಾಲ ತಗೊಂಡು ದುಡ್ಡು ಕೊಡೋಕ್ಕೆ ಶುರು ಮಾಡ್ತಾಳೆ ಹಾಗೂ ಗೊತ್ತಿದ್ರೂ ಮದುವೆ ಆಗಿದೆ ಅಂತ ಆತ ಆತ ನನಗೆ ಬೇಕು ಅನ್ನುವಂಥ ಒಂದು ಅಡಿಕ್ಷನ್ಗೆ ಒಳಗಾಗ್ಬಿಡ್ತಾಳೆ ಸೊ ಎಕ್ ಪ್ರೆಸೆಂಟ್ ಆಕೆಯ ಕಂಡೀಷನ್ ಏನಾಗಿದೆ ಅಂದರೆ ಆತ ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಆ ಆ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಇಷ್ಟು ವರ್ಷ ನನ್ನನ್ನು ಈ ರೀತಿಯಾಗೆಲ್ಲ ಮೇಲೆ ನಾನು ಯಾಕೆ ಬಿಡಬೇಕು ನನಗೆ ಈ ಈ ರಿಲೇಶನ್ಶಿಪ್ ಬೇಕು ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾಳೆ ಮತ್ತು ಹಸ್ಬೆಂಡ್ ಮೇಲೆ ಗಮನ ಹೋಗಿದೆ ಮಕ್ಕಳ ಮೇಲೆ ಗಮನ ಹೋಗಿದೆ ಅವ್ರಿಗೇನಾಗ್ತಾ ಇದೆ ಅನ್ನೋಂಥ ಗಮನಗಳೇ ಇಲ್ಲ ಆದ್ರೆ ಈತನ ಮೇಲೆ ಗಮನ ಈತನ ಮೇಲೆ ಯೋಚನೆ ಜಾಸ್ತಿ ಆಗಿದೆ ಹಾಗೂ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆತ ತುಂಬಾ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾನೆ ಈಕೆಯ ಹತ್ರ ಈಕೆ ಇದನ್ನ ಪ್ರೀತಿ ಅಂತ ಅನ್ಕೊಳ್ತಾ ಇದ್ದಾಳೆ ಆದ್ರೆ ಇಲ್ಲಿ ಪ್ರೀತಿನೇ ಇರ್ಲಿಲ್ಲ ಯಾಕಂದ್ರೆ ಪಾಯಿಂಟ್ ನಂಬರ್ ಒನ್ ಆತನ ಮನಸ್ಸಿನಲ್ಲಿ ಇದ್ದಿದ್ದು ಬರೀ ಯೂಸ್ ಮಾಡ್ಕೋಬೇಕು ಒಬ್ಬರನ್ನ ಹಾಗೂ ಎಷ್ಟು ಬಳಸ್ಕೊಳಕ್ಕಾಗುತ್ತೋ ಅಷ್ಟು ಬಳಸ್ಕೊಳ್ಬೇಕು ಹಾಗೂ ನಾನು ಖುಷಿಯಾಗಿರ್ಬೇಕು ನಾನು ಮಾತ್ರ ಖುಷಿಯಾಗಿರಬೇಕು ಅನ್ನುವಂಥ ಯೋಚನೆ ಸೊ ಈ ಎಫ್ ಐ ಆರ್ಗಳೆಲ್ಲ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಇಟ್ಸ್ ಜಸ್ಟ್ ಶಾರ್ಟ್ ಟರ್ಮ್ ನೀವು ಆ ಟೈಮಲ್ಲಿ ಇದು ಪ್ರೀತಿ ಅಂದ್ಕೊಳ್ತೀರಾ ಹಾಗೂ ಮುಂದುವರಿತಾ ಇರ್ತೀರಾ ಆದರೆ ಆ ಟೈಮ್ನಲ್ಲಿ ನಿಮಗೆ ತುಂಬ ಖುಷಿ ಕೊಡ್ಬೋದು ಆದರೆ ಇದು ಬೆಟ್ಟದ ಹಾಗೆ ಕೆಟ್ಟ ಕೆಟ್ಟ ವಿಚಾರಗಳು ನಿಮ್ಮ ಲೈಫಲ್ಲಿ ಬೆಳೀತಾ ಹೋಗಿ ಅದಾದಮೇಲೆ ಅದರಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ ಪಡ್ತೀರಾ ಸೊ ಇಲ್ಲಿ ನಾನು ಯಾಕೆ ಸೆಲ್ಫ್ ಲವ್ ಹಾಗೂ ಸೆಲ್ಫ್ ಹೇಟ್ರೆಡ್ ಇಂಥ ವಿಚಾರಗಳನ್ನ ಹೇಳ್ತಾ ಇದೀನಿ ಅಂದ್ರೆ ಸಾಮಾನ್ಯವಾಗಿ ನೀವು ಈ ಪ್ರಾಬ್ಲಮ್ನ ಕೇಳಿಸ್ಕೊಂಡಾಗ ಅಯ್ಯೋ ನಾನೀ ಜಾಗದಲ್ಲಿ ಇದ್ರೆ ಈ ಕೆಲಸ ನಾನು ಮಾಡೋದೇ ಇಲ್ಲಪ್ಪ ನನ್ನನ್ನು ಯಾರಾದರೂ ಈ ತರ ಟ್ರೀಟ್ ಮಾಡಿದ್ರೆ ನಾನು ಈ ಇಂಥ ರಿಲೇಶನ್ಶಿಪ್ ನಲ್ಲಿ ನಾನು ಹೋಗಲ್ಲ ಅಂತ ಹೇಳ್ತೀರಾ ಆದ್ರೆ ನಿಮ್ಮ ಲೈಫಲ್ಲಿ ಇದು ನಡೆದಾಗ ನಿಮಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಇದರಿಂದ ಆಚೆ ಬರೋಕ್ಕೆ ಯಾಕಂದ್ರೆ ನಿಮಗೆ ಗೊತ್ತಿಲ್ಲದಾಗೆ ಈ ಬಲೆಗೆ ಸುಳಿದು ಬಿಟ್ಟಿರ್ತೀರಾ ಹಾಗೂ ನೀವು ಯೋಚನೆ ಮಾಡ್ತೀರಾ ನನ್ನ ಲೈಫಲ್ಲಿ ಯಾಕೆ ಹೀಗೆ ನಾನು ಬೇರೆಯವ್ರ ಲೈಫ್ ನೋಡಿದಾಗ ಇದು ನಾನು ಮಾಡಲ್ಲ ಅನ್ಸುತ್ತೆ ಆದರೆ ನನ್ನ ಲೈಫಿಗೆ ಬಂದಾಗ ನನಗೆ ಇದರಿಂದ ಆಚೆ ಬರೋಕ್ಕೆ ಯಾಕೆ ಕಷ್ಟ ಆಗುತ್ತೆ ಸೊ ನಾನು ನಿಮಗೆ ಇಲ್ಲಿ ಇವಾಗ ಪಾಯಿಂಟ್ಸ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಕೆಗೆ ಪ್ರೀತಿ ಬೇಕಾಗಿತ್ತು ಈ ಕೇಸ್ನಲ್ಲಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ನಲ್ಲ ಆ ಈ ಹೆಣ್ಣಿಗೆ ಪ್ರೀತಿ ಬೇಕಾಗಿತ್ತು ಈ ಪ್ರೀತಿನ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾಳೆ ಎಲ್ಲೂ ಸಿಗದೆ ಇರೋವಾಗ ಫಸ್ಟ್ ಮೇ ಬಿ ಅಪ್ಪ ಅಮ್ಮನಲ್ಲಿ ನೋಡ್ತಾ ಇರ್ತಾಳೆ ಪ್ರೀತಿ ಕೊಡ್ತಾರೆ ಪ್ರೀತಿ ಕೊಡ್ತಾರೆ ಅವರು ಅಷ್ಟು ಮಟ್ಟಿಗೆ ಕೊಡದೆ ಇರಬಹುದು ಹಾಗೂ ಈಗ ಮದುವೆ ಆದ್ಮೇಲೆ ನನ್ನ ಗಂಡ ಕೊಡ್ತಾರೆ ಕೊಡ್ತಾರೆ ಅಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಮತ್ತು ಸ್ಪೆಷಲ್ ಫ್ರೆಂಡ್ನ ಮೀಟ್ ಮಾಡ್ತಾಳೆ ಸ್ಪೆಷಲ್ ಫ್ರೆಂಡ್ ಏನೋ ಕೊಡ್ತಾರೆ ನನ್ಗೆ ಅನ್ನುವಂಥ ಆಸೆ ಸೊ ಅಲ್ಲೂ ಕೂಡ ನಿರಾಶೆ ಈಗ ಆಕೆಗೆ ಸುಸೈಡಲ್ ಥಾಟ್ ಸಾಯ್ಬೇಕು ಅನ್ಸ್ತಾ ಇದೆ ಬದುಕು ಅನ್ಸ್ತಾ ಇದೆ ನಾನು ಯಾಕೆ ಇಂತ ಅಫೇರ್ಸ್ ಉಳಿಲ್ ಬಿದ್ದೆ ಅನ್ನುವಂಥ ಗಿಲ್ಟ್ ಕಾಡ್ತಾ ಇದೆ ಇದೆಲ್ಲ ನೋವುಗಳಿಂದ ನೆಗೆಟಿವ್ ಥಾಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಇದೆಲ್ಲ ಆಕೆಗೆ ಒಂದು ಸಾಯಕ್ಕೂ ಆಗ್ತಾ ಇಲ್ಲ ಬದುಕಕ್ಕೂ ಆಗ್ತಾ ಇಲ್ಲ ತುಂಬ ನರಳ್ತಾ ಹೋಗ್ತಾ ಇದ್ದಾಳೆ ಈಕೆ ಮತ್ತು ಸೆಲ್ಫ್ ಲವ್ ಯಾಕೆ ಆಗ್ತಾ ಇಲ್ಲ ಈಕೆ ಯಾಕೆ ತನ್ನನ್ನು ತಾನೇ ಪ್ರೀತಿಸ್ತಾ ಇಲ್ಲ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಹತ್ರ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಮನುಷ್ಯರು ನಾಲ್ಕು ಸ್ಟೇಜಸ್ನ ಅನುಭವಿಸ್ತಾ ಹೋಗ್ತಾರೆ ಆ ನಾಲ್ಕು ಸ್ಟೇಜ್ನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇ ಸ್ಟೇಜ್ ಏನಂದ್ರೆ ಬದುಕು ಬದುಕ್ತಾರಲ್ಲ ಅಂದ್ರೆ ಬರ್ತ್ ಅಂತೀವಲ್ಲ ಹುಟ್ಟತಿವಲ್ಲ ಅದೇ ಫಸ್ಟ್ ಸ್ಟೇಜ್ ಹುಟ್ಟಿದಾಗ ಆ ಫಸ್ಟ್ ಸ್ಟೇಜ್ ಅಲ್ಲಿ ಎಲ್ಲ ಸುಂದರವಾಗಿ ಕಾಣ್ತಾ ಇರುತ್ತೆ ಆ ಮಗುವಿಗೆ ತಪ್ಪ್ಯಾವ್ದು ಗೊತ್ತಾಗಲ್ಲ ಯಾವುದು ಗೊತ್ತಾಗೋದಿಲ್ಲ ಅಳುವಾಗ ಅಳ್ತಾ ಇರುತ್ತೆ ನಗುವಾಗ ನಗ್ತಾ ಇರುತ್ತೆ ಊಟ ಬೇಕು ಅಂದಾಗ ಮತ್ತೆ ಹತ್ತು ಊಟ ಬೇಕು ಅಂದ್ರೆ ಹಾಲು ಬೇಕು ಅಂದಾಗ ಹಾಲು ಪಡಿತಾ ಇರುತ್ತೆ ಆ ಮಗುವಿಗೆ ಆ ಟೈಮ್ಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಸಿಗ್ತಾ ಇರುತ್ತೆ ಯಾಕಂದ್ರೆ ಅಮ್ಮನ ಪ್ರೀತಿ ಆ ಮಗುವಿನ ಹತ್ರ ತುಂಬಾ ಒಂದು ಎರಡು ವರ್ಷದ ಕಾಲ ಮೂರು ವರ್ಷದ ಕಾಲ ಇರುತ್ತದೆ ಸೊ ಅಷ್ಟು ಅಟ್ಯಾಚ್ಮೆಂಟ್ ಬೆಳೀತಾ ಇರುತ್ತೆ ಸೊ ಇಲ್ಲಿ ತುಂಬಾ ಬ್ಯೂಟಿಫುಲ್ ಸ್ಟೇಜ್ ಆಗಿದೆ ಈ ಬರ್ತ್ ಸ್ಟೇಜ್ ಅಂತ ಹೇಳ್ತೀವಲ್ಲ ಕೆಟ್ಟದು ಒಳ್ಳೇದು ಏನೂ ಗೊತ್ತಾಗಲ್ಲ ಈ ಮಕ್ಕಳನ್ನ ನಾವು ನೋಡಿದಾಗ ಅದೇ ನಮಗೆ ಫೀಲ್ ಆಗೋದು ಮುಗ್ಧ ಮನಸ್ಸು ಅಂತ ಏನಕ್ಕೆ ಹೇಳ್ತೀವಿ ಯಾಕಂದ್ರೆ ಆ ಮಗುವಿಗೆ ಏನೂ ಅರ್ಥ ಆಗೋದಿಲ್ಲ ಎಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಕಾಣ್ತಾ ಇರತ್ತೆ ಮಗುಗೆ ಇದು ಸರಿ ಇದು ತಪ್ಪು ಹೀಗಿರ್ಬೇಕು ಹಾಗಿರ್ಬೇಕು ರೂಲ್ಸ್ ಏನು ಗೊತ್ತಿರಲ್ಲ ಮಗುವಿಗೆ ಹಾಗೆ ಆ ಒಂದು ನೀವು ಒಂದು ಚಿಕ್ಕ ಗಿಡ ನೋಡ್ತಿರಲ್ಲ ಹಾಗೆ ಆ ಮಗು ಕೂಡ ಬೆಳೀತಾ ಇರತ್ತೆ ಸೊ ಈ ಮೊದಲನೇ ಸ್ಟೇಜ್ ಅಲ್ಲಿ ಸುಂದರವಾದ ಬದುಕಾಗಿರುತ್ತೆ ಅದು ಯಾರೇ ಆಗಿರಲಿ ಅದು ನಾನಾಗಿರಲಿ ಅದು ನೀವಾಗಿರಲಿ ನೀವು ಹುಟ್ಟಿದಕ್ಷಣ ನಿಮ್ಮ ಬದುಕು ಜಸ್ಟ್ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಪರ್ಫೆಕ್ಟ್ ಆಗಿ ನೀವು ನೋಡಿರ್ತೀರಾ ಓಕೆ ಫಸ್ಟ್ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜ್ ಹೇಳ್ತೀನಿ ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಬೆಳೀತಾ ಹೋಗ್ತೀರಾ ಅಂದರೆ ನಾನು ಬೆಳಿತೀನಿ ನೀವು ಬೆಳಿತೀರಾ ಆ ಬಾಲ್ಯದಲ್ಲಿ ಅಂದರೆ ನೀವು ಸ್ಕೂಲ್ಗೆ ಹೋಗ್ತಾ ಇರ್ತೀರಲ್ಲ ಆ ಟೈಮ್ನಲ್ಲಿ ತುಂಬ ಕ್ರೂಷಿಯಲ್ ಸ್ಟೇಜ್ ಆಗಿರುತ್ತೆ ಅದು ಯಾಕೆ ಅಂದರೆ ನೀವು ರೂಲ್ಸ್ ಕಲಿತಾ ಇರ್ತೀರಾ ಮೌಲ್ಯಗಳು ಕಲಿತಾ ಇರ್ತೀರಾ ಹೇಗೆ ಸೊಸೈಟಿಲಿ ಬದುಕಬೇಕು ಅದನ್ನ ಕಲಿತಾ ಇರ್ತೀರಾ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಮಾತಾಡಬೇಕು ಇದೆಲ್ಲ ಕಲಿತಾ ಹೋಗ್ತೀರಾ ಸೊ ಇಲ್ಲೇನಾಗ್ತಾ ಇದೆ ಯಾವುದು ಸರಿಯಾವುದು ಅಂತ ನಿಮಗೆ ಹಿರಿಯರು ಹೇಳ್ಕೊಡ್ತಾ ಹೋಗ್ತಾರೆ ಸೊ ಇಲ್ಲೇನಾಗುತ್ತೆ ನಿಮಗೆ ಕನ್ಫ್ಯೂಷನ್ ಗೊಂದಲ ಗೊಂದಲ ಅತಿಯಾದ ಗೊಂದಲ ಇರುತ್ತೆ ಹೇಗಿರ್ಬೇಕು ಅಂತ ಅರ್ಥ ಆಗಲ್ಲ ಆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಾಗಲ್ಲ ಒಂದೊಂದ್ಸಲ ಸಲ ಬಿಡ್ತೀರಾ ಜೋರಾಗಿ ಅವಾಗ ಅಪ್ಪ ಅಮ್ಮ ಯಾಕೆ ಜೋರಾಗಿ ನಕ್ತಿದ್ಯಾ ನೀನು ಯಾಕೆ ಹಿಂಗಾಡ್ತಿದ್ಯಾ ಅಂತ ಮಾತಾಡ್ತಾರೆ ಸೊ ಇಲ್ಲಿ ಯಾವ ರೀತಿ ಇರ್ಬೇಕಪ್ಪ ಅನ್ನುವಂತ ಭಯ ಕೂಡ ನಿಮಗಿರುತ್ತೆ ಇದನ್ನ ನಾವು ಮಿಕ್ಸ್ಡ್ ಇನ್ಫಾರ್ಮೇಷನ್ ಅಂತಲೂ ಹೇಳ್ತೀವಿ ಈಗ ಒಬ್ರು ಸುಳ್ಳು ಹೇಳಬಾರ್ದು ಅಂತಾರೆ ಆ ಸುಳ್ಳು ಹೇಳಬಾರ್ದು ಅನ್ನೋರೇ ಸುಳ್ಳು ಹೇಳ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಬಾಲ್ಯದಲ್ಲಿ ಮಕ್ಕಳು ಕೇಳ್ತಾರೆ ಅದನ್ನು ನೀವು ನೀವು ಹೇಳ್ತೀರ ಸುಳ್ಳು ಹೇಳಬಾರ್ದು ಅಂತ ಆದ್ರೆ ನೀವೇ ಸುಳ್ಳು ಹೇಳ್ತಾ ಇದ್ದೀರಲ್ಲ ಅಂತ ನಿಮಗೆ ಆ ಮಿಕ್ಸ್ಡ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಲ್ಲ ಸೊಸೈಟಿಯಿಂದ ಈ ರೀತಿ ಸಿಗ್ತಾ ಇರುತ್ತೆ ರೂಲ್ಸ್ ಫಾಲೋ ಮಾಡಬೇಕು ಅಂತಾರೆ ಆದರೆ ಎಷ್ಟೋ ಜನ ರೂಲ್ಸ್ ಬ್ರೇಕ್ ಮಾಡ್ತಾ ಇರ್ತಾರೆ ಸೊಸೈಟಿ ಅನ್ನೋದೊಂಥರ ಹುಚ್ಚು ವರ್ಲ್ಡ್ ಅಂತ ನಿಮಗೆ ಮಗುವಿಗೆ ಅನ್ನಿಸ್ತಾ ಹೋಗುತ್ತೆ ಹೆಂಗಿರ್ಬೇಕಪ್ಪ ಯಾವ ರೀತಿ ಬದುಕಬೇಕಪ್ಪ ಅನ್ನುವಂಥ ಕ್ವೆಶನ್ಸ್ ತುಂಬಾ ಅದಕ್ಕೆ ಮಕ್ಳು ಇರ್ತಾರಲ್ಲ ತುಂಬ ಕ್ವೆಶನ್ಸ್ನ ಕೇಳ್ತಾ ಹೋಗ್ತಾರೆ ಇದ್ಯಾಕೆ ಹಾಗಿಲ್ಲ ಅದ್ಯಾಕೆ ಹೀಗಿಲ್ಲ ಇದ್ಯಾಕೆ ಈ ರೀತಿನೇ ಇರಬೇಕಾ ಆ ರೀತಿ ಇದ್ರೆ ಆಗೋದಿಲ್ವಾ ಅನ್ನುವಂಥ ಕ್ವೆಶನ್ಸ್ ತುಂಬ ಕ್ಯೂಟಾಗಿ ಕೇಳ್ತಾ ಇರ್ತಾರೆ ಹಾಗೂ ಸೊಸೈಟಿಯ ಇನ್ಫ್ಲೂಯೆನ್ಸ್ ಹೇಗಿದೆ ಈ ಮಗು ಮೇಲೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಪಾಸಿಟಿವ್ ಆಗಿದೆಯಾ ಆ ಮಗು ಯಾವ ರೀತಿಯಾದ ಇನ್ಫಾರ್ಮೇಶನ್ ಫೀಡ್ ಮಾಡ್ಕೋತಾ ಇದೆ ಬ್ರೈನಲ್ಲಿ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ ಅಕಸ್ಮಾತ್ ಈ ಮಗು ಬರೀ ಸಾರಿ ಬರೀ ಕೆಟ್ಟ ಘಟನೆಗಳನ್ನೇ ಮನಸ್ಸಿಗೆ ಹಾಕೊಂಡಾಗ ಅದು ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ಈಗ ಈ ಎರಡನೇ ಸ್ಟೇಜ್ ಹೇಳಿದ್ನಲ್ಲ ಬರೀ ಕಲಿಯುವುದೇ ಆಗಿರುತ್ತೆ ಇಲ್ಲಿ ಆ ಮಗು ಕೆಟ್ಟದ್ ಕಲಿಬಹುದು ಅಥವಾ ಒಳ್ಳೇದ್ ಕಲಿಬಹುದು ಅದೆಲ್ಲ ಆ ವಾತಾವರಣಕ್ಕೆ ಬಿಟ್ಟಿದ್ದು ಮೂರನೇ ಸ್ಟೇಜ್ ಇದೆಯಲ್ಲ ಅಪ್ರೂವಲ್ ಸ್ಟೇಜ್ ಅಂತ ಹೇಳ್ತೀವಿ ಅಪ್ರೂವಲ್ ಸ್ಟೇಜ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಟೀನೇಜ್ ಲೈಫ್ ಅಂದರೆ ಕಾಲೇಜ್ಗೆ ಹೋದಾಗ ನೀವು ನಿಮ್ಮದೇ ಐಡೆಂಟಿಟಿನ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀರಾ ಹೀಗಿರಬೇಕು ಹಾಗಿರಬೇಕು ನಾನು ನೋಡಕ್ ಚೆನ್ನಾಗಿರ್ಬೇಕು ನನ್ನನ್ನು ಎಲ್ಲರೂ ಇಷ್ಟಪಡಬೇಕು ಅನ್ನುವಂಥ ಆಸೆಗಳು ಮೂಡುತ್ತೆ ಅಂದರೆ ಮೆಚ್ಯೂರಿಟಿ ಬರುತ್ತೆ ಅಲ್ಲ ಆ ಟೈಮಲ್ಲಿ ಈ ರೀತಿಯಾದ ಆಸೆಗಳೆಲ್ಲ ಮೂಡ್ತಾ ಹೋಗುತ್ತೆ ನಿಮಗೆ ನಿಮಗೆ ಪ್ರೀತಿ ಬೇಕಿರುತ್ತೆ ಹಾಗೂ ಬೇರೆಯವ್ರನ್ನ ಪ್ರೀತಿಸ್ಬೇಕು ಅನ್ನೋವಂಥ ಆಸೆ ಬೆಳೀತಾ ಹೋಗುತ್ತೆ ಅಂದರೆ ನನ್ನ ಫ್ರೆಂಡ್ಸ್ ನನ್ನ ಇಷ್ಟಪಡಬೇಕು ನನ್ನ ಟೀಚರ್ನನ್ನು ಇಷ್ಟಪಡಬೇಕು ನಮ್ಮ ಅಪ್ಪ ಅಮ್ಮ ನನ್ನ ನನ್ನ ಬಗ್ಗೆ ಹೆಮ್ಮೆ ಪಡಬೇಕು ಇಂಥ ಆಸೆಗಳೆಲ್ಲ ಮೂಡ್ತಾ ಹೋಗುತ್ತೆ ಸೊ ಇಲ್ಲೇನಾಗುತ್ತೆ ಆ ಟೀನೇಜ್ ಲೈಫಲ್ಲಿ ಬೇರೆಯವ್ರಿಗೋಸ್ಕರನೇ ಬದುಕೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಒಬ್ರು ಭೇಷ್ ಅಂದ್ಬಿಟ್ರೆ ತುಂಬ ಹೆಮ್ಮೆ ಆಗುತ್ತೆ ಇದೇನು ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ ಅಂದ ತಕ್ಷಣ ನಿಮಗೆ ನೋವಾಗುತ್ತೆ ಸೊ ಏನಾಗ್ತಾ ಇದೆ ನಿಮ್ಮ ಪ್ರೀತಿ ಪ್ರೀತಿನ ನಿಮ್ಗೆ ಗೊತ್ತಿಲ್ದ ಹಾಗೆ ನಿಧಾನವಾಗಿ ಬೇರೆ ಅವರ ಕೈಗೆ ಕೊಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಸಿಯೇಷನ್ ಸಿಗುತ್ತೆ ಎಂಜಾಯ್ ಮಾಡ್ತೀರಾ ಅವಾಗ ನಿಮ್ಮನ್ನ ನೀವೇ ಪ್ರೀತಿಸ್ತಾ ಹೋಗ್ತೀರಾ ಅಕಸ್ಮಾತ್ ಯಾರಾದ್ರೂ ಕೆಟ್ಟ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ಅಥವಾ ನೀ ಫೇಲ್ ಆಗ್ಬಿಟ್ರಿ ಯಾವುದೋ ಸಬ್ಜೆಕ್ಟ್ ಅಲ್ಲಿ ಇನ್ನೇನೋ ಆಯ್ತು ಫೇಲಿಯರ್ ಆಯ್ತು ಲೈಫಲ್ಲಿ ಅವಾಗ ನೀವು ಆ ನೋವಿನ ಕೂಡ ತುಂಬಾನೇ ಪರ್ಸನಲ್ ಆಗಿ ತಗೊಳ್ತೀರಾ ಅವಾಗ ನಿಮ್ಮನ್ನ ನೀವೇ ಹೇಟ್ ಮಾಡಕ್ ಶುರು ಮಾಡ್ತೀರಾ ಸೊ ಇಲ್ಲೇನಾಗ್ತಾ ಇದೆ ನಿಮ್ಮ ಪ್ರೀತಿ ನಿಮಗೆ ಗೊತ್ತಿಲ್ದ ಹಾಗೆ ಸೊಸೈಟಿಗೆ ಅವಲಂಬಿತರು ಅವಲಂಬಿತರಾಗಿ ಮಾಡ್ತಾ ಹೋಗ್ತಾ ಇದ್ದೀರಾ ಸೊಸೈಟಿ ನನ್ನ ಇಷ್ಟಪಡಬೇಕು ಜನರು ನನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಜನರು ನನ್ನನ್ನು ಹತ್ರ ಬಂದು ಪ್ರೀತಿಯಿಂದ ಮಾತಾಡಿಸ್ಬೇಕು ಈ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ನ ಬೆಳೆಸ್ತಾ ಹೋಗ್ತೀರಾ ನಿಮಗೆ ಗೊತ್ತಿಲ್ಲದ ಹಾಗೆ ಇದು ಮೂರನೇ ಸ್ಟೇಜಲ್ಲಿ ನಡೆಯುತ್ತೆ ನಾಲ್ಕನೇ ಸ್ಟೇಜಲ್ಲಿ ಏನಾಗುತ್ತೆ ನಿಮಗೆ ಗೊತ್ತಿಲ್ದ ಹಾಗೆ ನೀವು ಬೇರೆಯವ್ರ ಮೇಲೆ ಫೋಕಸ್ನ ಜಾಸ್ತಿ ಮಾಡ್ತಾ ಹೋಗ್ತೀರಾ ಬೇರೆ ಅವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೇದೇ ಯೋಚನೆ ಮಾಡ್ತಾ ಇದಾರೆ ಅಥವಾ ಕೆಟ್ಟದ್ದು ಯೋಚನೆ ಮಾಡ್ತಾ ಇದಾರ ಅನ್ನುವಂಥ ವಿಚಾರ ಇಲ್ಲೇನಾಗುತ್ತೆ ಪಾಯಿಂಟ್ ನಂಬರ್ ಒನ್ ಮೂರನೇ ಸ್ಟೇಜಲ್ಲಿ ನೀವೇನ್ ಮಾಡಿದೀರಾ ನಿಮ್ಗೆ ಗೊತ್ತಿಲ್ದ ಹಾಗೆ ಪ್ರೀತಿನ ನಿಧಾನವಾಗಿ ತೆಗೆದು ಬೇರೆಯವ್ರ ಕೈಗೆ ಕೊಟ್ಟಿದೀರಾ ಅಂದ್ರೆ ಅವ್ರು ನಂಗೆ ಮೆಸೇಜ್ ಮಾಡ್ಬೇಕು ಅವ್ರು ನಂಗೆ ಕಾಲ್ ಮಾಡಬೇಕು ಅವ್ರು ನನಗೆ ಟೈಮ್ ಕೊಡ್ಬೇಕು ಈ ರೀತಿಯಾದ ಎಕ್ಸ್ಪೆಕ್ಟೇಷನ್ ಬೆಳೀತಾ ಹೋಗ್ತಾ ಇದೆ ಮತ್ತು ನಾಲ್ಕನೇ ಸ್ಟೇಜಲ್ಲಿ ಏನಾಗ್ತಾ ಇದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ ನನ್ನ ಬಾಸ್ ನನ್ನ ಇಷ್ಟ ನನ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆಯಾ ನನ್ನ ಹೆಂಡತಿ ನನ್ನ ಇಷ್ಟ ಇದ್ದಾಳ ನನ್ನ ಗಂಡ ನನ್ನ ಇಷ್ಟಪಡ್ತಾ ಇದ್ ಮಕ್ಳು ನನ್ನ ಇಷ್ಟ ಪಡ್ತಾ ಇದಾರ ಅಥವಾ ನಾನು ಚೆನ್ನಾಗಿದೀನ ಚೆನ್ನಾಗಿಲ್ವಾ ಅವ್ರು ನನ್ನ ಹೇಗೆ ನೋಡ್ತಾ ಇದಾರೆ ಅವ್ರಿಗೆ ನಾನು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದೀನ ಈ ರೀತಿಯಾದ ಫೋಕಸ್ ನಿಮಗೆ ಗೊತ್ತಿಲ್ಲದ ಹಾಗೆ ಬೇರೆಯವ್ರ ಮೇಲೆ ಬೆಳೀತಾ ಹೋಗುತ್ತೆ ನಿಮ್ಮ ಮೇಲೆ ನೀವು ಫೋಕಸ್ ನ ಕಮ್ಮಿ ಮಾಡ್ಬಿಡ್ತೀರಾ ನೀವು ಬೆಳೀತಾ ಇದ್ದೀರಾ ಇಲ್ವಾ ಅನ್ನೋದು ಯೋಚನೆ ಮಾಡಲ್ಲ ಬೇರೆಯವ್ರು ನನ್ನ ಹೇಗೆ ನೋಡ್ತಾ ಇದ್ದಾರಪ್ಪ ಅನ್ನುವಂಥ ಯೋಚನೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ರೀಸನ್ ಆಗುತ್ತೆ ನೀವು ನಿಮಗೆ ಗೊತ್ತಿಲ್ದ ಹಾಗೆ ಪಾಯಿಂಟ್ ನಂಬರ್ ಒನ್ ನಿಮ್ಮನ್ನ ನೀವೇ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ಕೋಬಹುದು ಅಥವಾ ಪಾಯಿಂಟ್ ನಂಬರ್ ಟೂ ನಿಮ್ಮನ್ನ ನೀವೇ ಇನ್ನೂ ಬೇರೆಯವರು ನನ್ನನ್ನು ಅಲವ್ ಮಾಡಲಿ ಬೇರೆಯವರು ನನಗೆ ಪ್ರೀತಿ ಕೊಡಲಿ ಅದೆಲ್ಲ ಜಾಸ್ತಿ ಹೆಚ್ಚಾಗ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಸೊ ಅದರಿಂದನೇ ನಿಮಗೆ ನಿಮ್ಮನ್ನ ನೀವು ಗೌರವಿಸಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮ್ಮನ್ನ ನೀವು ಪ್ರೀತಿಸೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಲೈಫ್ನ ಬೇರೆ ಯವರಿಗೆ ಕೊಟ್ಬಿಟ್ಟಿದ್ದೀರಾ ಅಂದರೆ ತುಂಬ ತ್ಯಾಗಮಯಿಗಳಾಗ್ಬಿಡ್ತೀರಾ ಅಥವಾ ಬೇರೆ ಅವರು ನನ್ನ ಈ ರೀತಿ ನೋಡ್ಕೋಬೇಕು ಅನ್ನುವಂಥ ಒಂದು ಮೆಂಟ್ಯಾಲಿಟಿಗೆ ನೀವು ಬಂದ್ಬಿಡ್ತೀರಾ ಹಾಗೂ ನೀವೇನು ಅಂದ್ಕೊಳ್ತೀರಾ ಅಂದರೆ ಜನ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಆವಾಗಲೇ ನನ್ನ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಜನನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರ ಹಾ ನಾನು ಖುಷಿಯಾಗಿದ್ದೀನಿ ನನ್ನ ಕೆಟ್ಟದಾಗ ಟ್ರೀಟ್ ಮಾಡ್ತಾ ಇದ್ರ ಹಾ ನಾನು ಖುಷಿಯಾಗಿಲ್ಲ ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋಕೆ ಆಗಲ್ಲ ಖಂಡಿತವಾಗ್ಲೂ ಆಗಲ್ಲ ಯಾಕಂದ್ರೆ ನಾವು ಯಾವಾಗ ಸೊಸೈಟಿ ಸೊಸೈಟಿ ಹಾಗೂ ಜನ ಜನ ಅಂತ ತುಂಬಾನೇ ನಾವು ಅವಲಂಬಿತರಾಗ್ಬಿಡ್ತೀವಿ ನಮ್ಮ ಪ್ರೀತಿನ ನಾವು ಕಳ್ಕೊಂಡ್ಬಿಡ್ತೀವಿ ವಿ ಡೋಂಟ್ ಲವ್ ಅವರ್ ಸೆಲ್ಫ್ ವಿ ವಾಂಟ್ ಅದರ್ಸ್ ಟು ಲವ್ ಅರ್ಸ್ ಬೇರೆಯವರೇ ಬರ್ಬೇಕು ನನ್ನ ಹತ್ರ ಅವರೇ ನನಗೆ ಪ್ರೀತಿ ಕೊಡ್ಬೇಕು ಅವರೇ ನನ್ಗೆ ಅಟೆನ್ಷನ್ ಕೊಡಬೇಕು ಆ್ಯಕ್ಚುಲಿ ಸ್ಪೀಕಿಂಗ್ ಯಾರೂ ನಿಮ್ಮನ್ನ ಪ್ರೀತಿಸೋಕ್ಕಾಗಲ್ಲ ಫಸ್ಟ್ ನಿಮ್ಮ ಲೈಫ್ನ ನೀವು ವಂಡರ್ಫುಲ್ ಮಾಡ್ಕೋಬೇಕು ಹಾಗೂ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಬೇಕಾಗತ್ತೆ ಅದು ಹೇಗೆ ಸ್ಕಿಲ್ಸ್ನ ಡೆವಲಪ್ ಮಾಡಿ ಓದಿ ವಿದ್ಯಾವಂತರಾಗಿ ಜ್ಞಾನವನ್ನು ಬೆಳೆಸಿ ಹಾಗೂ ಕ್ರಿಯೇಟಿವ್ ಸ್ಕಿಲ್ಸ್ನ ಬೆಳೆಸ್ತಾ ಹೋಗಿ ಒಳ್ಳೊಳ್ಳೆ ಅಭ್ಯಾಸಗಳು ಒಳ್ಳೊಳ್ಳೆಯ ಹವ್ಯಾಸಗಳು ಇದೆಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗಿ ಹೊಸ ಹೊಸ ಜಾಗಗಳಿಗೆ ಹೋಗಿ ಬನ್ನಿ ಹೆಚ್ಚು ಫ್ರೆಂಡ್ಸ್ನ ಮಾಡ್ಕೊಳ್ಳಿ ರಿಲೇಟಿವ್ಸ್ ಜೊತೆ ಖುಷಿ ಖುಷಿಯಾಗಿ ಮಾತಾಡಿ ಇದೆಲ್ಲ ಕೂಡ ಸೆಲ್ಫ್ ಲವ್ಗೆ ಕನೆಕ್ಟ್ ಆಗಿದೆ ಆದರೆ ಇದೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಬೇರೆಯವ್ರು ನನಗೆ ಮಾಡಲಿ ನಾನು ಆರಾಮಾಗಿ ಕೂತ್ಕೊಳ್ತೀನಿ ಅಥವಾ ನಾನೇ ಬೇರೆವ್ರಿಗೆ ಮಾಡಿಬಿಡ್ತೀನಿ ಬೇರೆಯವ್ರಿಗೆಲ್ಲ ಮಾಡಿದ್ಮೇಲೆ ಅವ್ರು ನನಗೆ ವಾಪಸ್ ಮಾಡ್ತಾರೆ ಈ ರೀತಿಯಾದ ಯೋಚನೆಗಳು ಬರುತ್ತೆ ಸೊ ಇಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ನೀವೇ ಕಳ್ಕೊಳ್ತಾ ಹೋಗ್ತೀರ ಸೊ ಇದು ನಾಲ್ಕು ಸ್ಟೇಜಸ್ ಹೇಳಾಗಿದೆ ಇನ್ನೊಂದು ಏನು ಮಾಡ್ತೀರಾ ಅಂದರೆ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಅಂತ ಹೇಳ್ತೀವಿ ನಿಮಗೆ ಗೊತ್ತಿಲ್ಲದ ಹಾಗೆ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ಇದರ ಅರ್ಥ ಏನು ಅಂದರೆ ಸ್ವಯಂ ಸೀಮಿತಗೊಳಿಸುವ ನಂಬಿಕೆ ಅಂದರೆ ಕೆಟ್ಟ ಕೆಟ್ಟ ನೆಗೆಟಿವ್ ಯೋಚನೆಗಳನ್ನ ನಾವು ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ ನಾನು ಚೆನ್ನಾಗಿಲ್ವೇನೋ ನೋಡೋಕೆ ನಾನು ನಾನು ಅಷ್ಟು ಎತ್ತರ ಇದ್ದಿದ್ರೆ ಚೆನ್ನಾಗಿರ್ತಿದ್ದೇನೋ ನಾನು ತುಂಬ ಕುಳ್ಳುಗಿದ್ದೀನಿ ನಾನು ಅಷ್ಟು ಸಣ್ಣ ಇಲ್ಲ ನಾನು ತುಂಬಾ ದಪ್ಪ ಇದ್ದೀನಿ ಅಥವಾ ನಾನು ನಾನು ಅಷ್ಟು ಫೇರ್ ಆಗಿಲ್ಲ ಅಷ್ಟು ಬೆಳ್ಳಗಿಲ್ಲ ನಮ್ಮ ಇಂಡಿಯನ್ ಸೊಸೈಟಿಗೆ ಕ್ರೇಜ್ ಏನಂದ್ರೆ ಈ ವೈಟ್ ಸ್ಕಿನ್ ಫೇರ್ ಸ್ಕಿನ್ ಅಂದು ಅನ್ನುವಂಥ ಕ್ರೇಜ್ ಇದೆ ಸೊ ಈ ತರ ಯೋಚನೆಗಳು ಇದೆಲ್ಲ ನೆಗೆಟಿವ್ ಯೋಚನೆ ಇದನ್ನೆಲ್ಲ ನಾವು ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಅಂತ ಹೇಳ್ತೀವಿ ಇದನ್ನ ನೀವು ಜಾಸ್ತಿ ಕ್ರಿಯೇಟ್ ಮಾಡ್ತಾ ಹೋದ್ರೆ ಅದು ನಿಮ್ಮನ್ನ ಕುಗ್ಗಿಸ್ತಾ ಬರುತ್ತೆ ಹಾಗೂ ನಿಮ್ಮನ್ನ ನೀವೇ ಪ್ರೀತಿಸೋಕೆ ತುಂಬಾ ಕಷ್ಟ ಆಗುತ್ತೆ ಹಾಗೂ ಪದೇ ಪದೇ ನಾನು ಚೆನ್ನಾಗಿದ್ದೀನ ನೋಡೋಕೆ ಅನ್ನುವಂಥ ಡೌಟ್ ಇದ್ರೆ ಅಥವಾ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನ ಅನ್ನುವಂಥ ಡೌಟ್ ಪ್ರತಿ ಸಲ ಇದ್ರೆ ನಿಮ್ಮ ನಿಮ್ ನಿಮ್ಮನ್ನ ನೀವೇ ಕಳ್ಕೊಳ್ತಾ ಬರ್ತೀರಾ ಹಾಗೂ ಕುಗ್ತಾ ಹೋಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಸೆಲ್ಫ್ ಎಂಪವರಿಂಗ್ ಬಿಲೀವ್ಸ್ ಅಂತ ಹೇಳ್ತೀವಿ ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಸ್ವಯಂ ಸಬಲೀಕರಣಗೊಳಿಸುವ ಒಂದು ನಂಬಿಕೆ ಸ್ವಯಂ ಸಬಲೀಕರಣಗೊಳಿಸುವ ಒಂದು ನಂಬಿಕೆ ಇದನ್ನು ನಾವು ಜಾಸ್ತಿ ಇನ್ಕ್ರೀಸ್ ಮಾಡಬೇಕು ಇದೆಲ್ಲ ಏನಾಗಿದೆ ಅಂದರೆ ನಾನು ತುಂಬ ಪವರ್ಫುಲ್ ಇದ್ದೀನಿ ನನ್ನ ಕೈಲಿ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಾಧ್ಯ ಇದೆ ಮತ್ತು ನಾನು ಜನರನ್ನ ಪ್ರೀತಿಸ್ತೀನಿ ಜನ ನನ್ನನ್ನು ಪ್ರೀತಿಸ್ತಾರೆ ನಾನು ಜನರನ್ನ ಗೌರವಿಸ್ತೀನಿ ಎಲ್ಲ ಒಳ್ಳೆ ವಿಚಾರಗಳು ನನ್ನ ಲೈಫಲ್ಲಿ ನಡೆಯುತ್ತೆ ಹಾಗೂ ನಾನು ಅದ್ಭುತವಾದ ವ್ಯಕ್ತಿ ಇದೆಲ್ಲ ಪವರ್ಫುಲ್ ಸ್ಟೇಟ್ಮೆಂಟ್ಸ್ ಇದೆಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ನಿಮ್ಮ ಬಗ್ಗೆ ನಿಮ್ಮ ವಿಶ್ವಾಸ ಪಾಸಿಟಿವ್ ಆಗಿರಬೇಕು ನನ್ನ ಕೈಲಿ ಆಗುತ್ತೆ ಅನ್ನುವಂಥ ಚಾಲೆಂಜ್ನ ನೀವು ತರಬೇಕು ಹಾಗೂ ಬೇರೆಯವ್ರು ನನ್ನನ್ನು ಕುಗ್ಗಿಸ್ಬಾರ್ದು ನಾನು ಮೇಲೆ ಎದ್ದೊಳ್ತೀನಿ ನನ್ನ ಕೈಲಿ ಖಂಡಿತವಾಗ್ಲೂ ಲೈಫ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಯೋಚನೆನ ನೀವು ಎಷ್ಟು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಇದೆಲ್ಲ ನೆಗೆಟಿವ್ ಥಾಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿನ ನಿಮ್ಮ ಕೈಲೇ ಇಟ್ಕೊಳ್ಳಿ ಜೋಪಾನವಾಗಿ ಇಟ್ಕೊಳ್ಳಿ ಹಾಗೂ ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ನಾವು ಯಾವಾಗ ಅದನ್ನ ತುಂಬ ಹರ್ಟ್ ಮಾಡ್ತಾ ಹೋಗ್ತೀವಿ ಅದು ಕುಗ್ತಾ ಬರುತ್ತೆ ಅದು ನಮ್ಮ ಕಾನ್ಫಿಡೆನ್ಸ್ಗೆ ಎಫೆಕ್ಟ್ ಆಗುತ್ತೆ ಹಾಗೂ ನಮ್ಮ ಲೈಫ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ನಾವು ಖುಷಿಯಾಗಿರೋಕ್ ಸಾಧ್ಯ ಅಂತೂ ಆಗೋದೇ ಇಲ್ಲ ಸೊ ಇಲ್ಲೇನು ಮಾಡಬೇಕು ಆದಷ್ಟು ನಿಮ್ಮನ್ನು ನೀವು ತುಂಬ ಕಾಳಜಿಯಿಂದ ನೋಡ್ಕೊಳ್ಳೋದು ಬಹಳ ಮುಖ್ಯ ಹೆಲ್ತ್ ನೋಡ್ಕೊಳ್ಳಿ ಹಾಗೂ ಆದಷ್ಟು ಲೈಬ್ರರಿನ ಫ್ರೆಂಡ್ ಮಾಡ್ಕೊಳ್ಳಿ ಲೈಬ್ರರಿ ವಿಸಿಟ್ ಮಾಡಿ ಬುಕ್ಸ್ನ ಓದಿ ಒಳ್ಳೊಳ್ಳೆ ವಿಚಾರಗಳಿಗೆ ಗಮನ ಕೊಡಿ ಒಳ್ಳೆ ವಿಚಾರಗಳನ್ನ ಕೇಳಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾಡಿ ಲೈಫಲ್ಲಿ ಅಕಸ್ಮಾತ್ ತಪ್ಪು ಮಾಡಿಬಿಟ್ಟಿದ್ದೀರಾ ಏನೋ ಒಂದು ಎಡವು ಬಿಟ್ರಾ ಲೈಫಲ್ಲಿ ದಟ್ಸ್ ಓಕೆ ನಾವೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ನಮ್ಮ ಲೈಫಲ್ಲಿ ಕಹಿ ಘಟನೆಗಳು ನಡೆಯುತ್ತೆ ಅರ್ಥ ಅದು ನಮ್ಮನ್ನ ಡಿಫೈನ್ ಮಾಡಬಾರ್ದು ನಾನು ಕೆಟ್ಟವಳೇನಾ ನಾನು ಕೆಟ್ಟವನೇನಾ ಇನ್ನೇನು ಮಾಡೋಕೆ ಸಾಧ್ಯ ಇಲ್ವ ನನ್ನ ಲೈಫಲ್ಲಿ ಅನ್ನುವಂಥ ಯೋಚನೆ ಬರಕೂಡ್ದು ಯಾಕೆಂದರೆ ಮನುಷ್ಯನ ಗುಣನೇ ಆಗಿರುತ್ತೆ ಒಂದೇನಾದರೂ ಎಡವದ್ದಾಗ ಅಥವಾ ಕೆಲಸ ಏನಾದರೂ ತಪ್ಪಾಗಿ ಮಾಡಿದಾಗ ಅದರಲ್ಲಿ ಕಲಿಯೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಕಲಿತು ಮೇಲೆ ಬರ್ತಾ ಇದ್ದೀರಾ ಅಂದರೆ ಆರ್ ಗ್ರೋಯಿಂಗ್ ನೀವು ಬೆಳೀತಾ ಇದ್ದೀರಾ ಅಂತ ಅರ್ಥ ನೀವೇನು ನಾನು ತಪ್ಪೇ ಮಾಡಬಾರ್ದು ಅಂದರೆ ಏನು ಅರ್ಥ ಆಗುತ್ತೆ ನೀವೇನು ಲೈಫಲ್ಲಿ ಮಾಡ್ತಾನೇ ಇಲ್ಲ ಅಂತ ಅರ್ಥ ಯಾಕಂದರೆ ನಾವು ಫಸ್ಟ್ ಏನು ಮಾಡೋಕ್ಕೆ ಹೋದರೂ ಅಲ್ಲಿ ಕೆಲವು ತಪ್ಪುಗಳನ್ನ ನಾವು ಮಾಡೇ ಮಾಡ್ತೀವಿ ನಾವು ಒಂದೇ ಟ್ರೈಗೆ ಎಲ್ಲ ವಿಚಾರಗಳನ್ನು ನಾವು ಪರ್ಫೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಪರ್ಫೆಕ್ಷನ್ ಅನ್ನುವಂಥ ಮೆಂಟ್ಯಾಲಿಟಿನ ದಯವಿಟ್ಟು ತೆಗೆದುಹಾಕಿ ಯಾಕಂದರೆ ಇದೆಲ್ಲ ನಿಮ್ಮನ್ನು ಇನ್ನು ಕುಗ್ಗಿಸ್ತಾ ಬರತ್ತೆ ಮತ್ತು ನಾನು ಯಾವಾಗಲೂ ಸರಿಯಾದ ದಾರಿಲೇ ನಡಿಬೇಕಪ್ಪ ಅನ್ನುವಂಥ ಯೋಚನೆನ ದಯವಿಟ್ಟು ಬಿಡಿ ಯಾಕಂದ್ರೆ ಒಂದೊಂದು ಸಲ ನಾವು ಇಮೋಷನಲಿ ಡೌನ್ ಆಗಿದ್ದಾಗ ಅಥವಾ ಕೆಟ್ಟ ಯೋಚನೆಗಳು ಬಂದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಅಟ್ರಾಕ್ಟ್ ಆಗ್ಬಿಡ್ತೀವಿ ನೆಗೆಟಿವಿಟಿಗೆ ಹಾಗೂ ತಪ್ಪುಗಳನ್ನ ಮಾಡ್ಬಿಡ್ತೀವಿ ತಪ್ಪುಗಳನ್ನ ಮಾಡಾದ್ಮೇಲೆ ಅದನ್ನ ತಿದ್ದಗೊಳಕ್ಕೂ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನುವಂಥ ಭರವಸೆನ ನೀವು ನಿಮ್ಮಲ್ಲಿ ಮೂಡಿಸ್ಕೋಬೇಕಾಗತ್ತೆ ಹಾಗೂ ಜನ ನಮ್ಮ ಲೈಫ್ನ ಕಂಟ್ರೋಲ್ ತಗೋಬಾರ್ದು ಜನ ನಮ್ಮನ್ನ ಗ್ರಾಂಟೆಡಾಗಿ ತಗೋಬಾರ್ದು ಜನ ನಮ್ಮನ್ನ ಹೀ ಆಳ್ಸಿ ಕೆಟ್ಟದಾಗಿ ಟ್ರೀಟ್ ಮಾಡಕೂಡ್ದು ಇಂಥ ರೂಲ್ಸ್ನ ದಯವಿಟ್ಟು ನಿಮ್ಮ ಲೈಫಲ್ಲಿ ತೊಗೊಂಡು ಬನ್ನಿ ಜನ ಕೆಟ್ಟ ಕಿಟ್ ಬಾಯಿಂದ ಮಾತುಗಳನ್ನ ಆಡಬಾರ್ದು ಅವ್ರ ಬಾಯಿಂದ ನಮಗೆ ನೋವಿಸ್ಬಾರ್ದು ಇದೆಲ್ಲ ರೂಲ್ಸ್ ಹಾಗೂ ನಮ್ಮನ್ನ ಅಬ್ಯೂಸ್ ಮಾಡಬಾರ್ದು ನಮ್ಮನ್ನ ಹರ್ಟ್ ಮಾಡಬಾರ್ದು ಇನ್ನೂ ವಿಚಾರಗಳೆಲ್ಲ ನೀವು ಮೈಂಡಲ್ಲಿ ಹಾಕ್ಕೊಳ್ಳಿ ಅವ್ರು ನಿಮ್ನ ಪ್ರೀತಿಸ್ತಾ ಇರ್ಬೋದು ಆದ್ರೂ ಕೂಡ ಅವ್ರು ನಿಮ್ನ ಕೆಟ್ಟದಾಗಿ ಟ್ರೀಟ್ ಮಾಡಕ್ ಯಾವ ರೈಟ್ಸು ಇಲ್ಲ ಸೊ ಇದು ನಡೀತಾ ಇದೆ ಅಂದ್ರೆ ಟರ್ನ್ಸ್ ಟು ಬಿ ಅ ವೆರಿ ಟಾಕ್ಸಿಕ್ ರಿಲೇಶನ್ಶಿಪ್ ಆದಷ್ಟು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂದ್ರೆ ಕೆಟ್ಟ ಕೆಟ್ಟ ಮನುಷ್ಯರು ನಿಮ್ಮನ್ನ ಕೆಟ್ಟದಾಗೆ ನೋಡ್ಕೊಳ್ಳೋದು ಸೊ ಅಂಥ ವ್ಯಕ್ತಿಗಳು ನಿಮ್ ಲೈಫಲ್ಲಿ ಇದ್ದಾರೆ ಅಂದ್ರೆ ದಯವಿಟ್ಟು ಅಂತ ವ್ಯಕ್ತಿಗಳಿಂದ ದೂರ ಇರಿ ಯಾಕಂದ್ರೆ ಇವ್ರು ನಿಮ್ಗೆ ಯಾವುದೇ ಒಳ್ಳೆಯ ಎನರ್ಜಿ ಕೊಡಲ್ಲ ನಿಮ್ಗಿನ್ನ ನೋವ್ನೆ ಕೊಡ್ತಿರ್ತಾರೆ ಹಾಗೂ ನೀವು ಇಂಥ ರಿಲೇಶನ್ಶಿಪ್ ಅಲ್ಲಂತೂ ಖಂಡಿತವಾಗ್ಲೂ ಖುಷಿಯಾಗಿರೋಕ್ ಸಾಧ್ಯನೇ ಇಲ್ಲ ಮತ್ತು ನನಗೆ ಕೇಳುವಂಥ ಕ್ವೆಶನ್ ಏನಂದ್ರೆ ಕ್ಲೈಂಟ್ಸ್ ಕೇಳ್ತಾರೆ ಮ್ಯಾಮ್ ಅಫೇರ್ ಇಟ್ಕೊಂಡ್ರೆ ಅದು ಲವ್ ಆಗುತ್ತಾ ಅವ್ರನ್ನ ನಾನು ಮದುವೆ ಆಗ್ತೀನ ಮದುವೆ ಆಗಿದ್ದೀನಿ ನಾನು ಆದರೂ ಆ ಮದುವೆನ ನಾನು ಮುರಿದು ಡಿವೋರ್ಸ್ ಕೊಟ್ಟು ಆ ವ್ಯಕ್ತಿಯ ಹಿಂದೆ ಹೋಗ್ಬೋದಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರ ಇಲ್ಲೇನಾಗುತ್ತೆ ಅಂದರೆ ಈ ಅಫೇರ್ ಅನ್ನೋದು ತುಂಬ ಶಾರ್ಟ್ ಟರ್ಮ್ ಆಗಿರುತ್ತೆ ಹಾಗೂ ಅವ್ರದ್ದೇ ಆದ ಒಂದು ಅಡ್ವಾಂಟೇಜ್ ಮಾಡ್ಕೋಬೇಕು ಏನೋ ಪಡಿಬೇಕು ಅನ್ನೋ ಆಸೆ ಇಟ್ಕೊಂಡು ಒಂದು ರಿಲೇಶನ್ಶಿಪ್ಗೆ ಬಂದಿರ್ತಾರೆ ನೀವು ಪ್ರೀತಿಸ್ತಿರ್ಬೋದು ಗೊತ್ತಿಲ್ಲ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಅಕಸ್ಮಾತ್ ನಿಮ್ಗೆ ಇನಿಷಿಯಲ್ ಸ್ಟೇಜಸ್ನಲ್ಲೇ ಈ ವ್ಯಕ್ತಿ ನಿಮ್ಮನ್ನ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೇ ನಿಮಗೆ ಒಂದು ದೊಡ್ಡ ಕ್ಲೂಸ್ ಸಿಕ್ತು ನೀವು ಅಕಸ್ಮಾತ್ ಈ ವ್ಯಕ್ತಿನ ಮದುವೆ ಆದ್ರೂ ಮುಂದೆ ಆತ ನಿಮ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಆಕೆ ನಿಮ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅವ್ರು ನಿಮ್ನ ಯೂಸ್ ಮಾಡ್ಕೊಂಡು ಮುಂದುವರಿತಾ ಹೋಗ್ತಾರೆ ಅವ್ರ ಲೈಫಲ್ಲಿ ಸೊ ಅಫೇರ್ ಆ ಅಫೇರ್ ಲವ್ ಆಗಿ ಪರಿವರ್ತನೆ ಆಗೋದು ತುಂಬಾ ಕಷ್ಟ ಇದೆ ಚಾನ್ಸಸ್ ಆರ್ ವೆರಿ ವೆರಿ ಲೋ ಒನ್ ಪರ್ಸೆಂಟ್ ಅಂತಾನೆ ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ಗೆ ಹಾಗೂ ಅಫೇರ್ ಇಟ್ಕೊಂಡಿರೋರು ಮದುವೆ ಆಗ್ತಾರ ಅನ್ನೋದು ಇನ್ನೂ ಇನ್ನೂ ಅದು ಒಂದು ರೀತಿಯಾಗಿ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ಬೋದು ಅದು ನಡೆಯೋದು ಇನ್ನೂ ಕಷ್ಟವಾಗಿರುವಂಥ ವಿಚಾರ ಸೊ ಇದೇನಾದ್ರೂ ನಿಮ್ಮ ಮನ್ಸಲ್ಲಿ ಇದ್ರೆ ದಯವಿಟ್ಟು ಹಾಕಿ ಯಾಕೆಂದ್ರೆ ಇಟ್ ಇಟ್ ವಿಲ್ ನಾಟ್ ಹ್ಯಾಪನ್ ಇಟ್ ಇಸ್ ನಾಟ್ ಈಸಿ ಆದಷ್ಟು ಹೆಲ್ದಿ ರಿಲೇಶನ್ಶಿಪ್ನ ಮೇಂಟೇನ್ ಮಾಡಿ ಲೈಫಲ್ಲಿ ಫ್ರೆಂಡ್ಶಿಪ್ಪೇ ಆಗಿರಲಿ ಅಥವಾ ನೀವು ಗಂಡ ಹೆಂಡ್ತಿನೇ ಆಗಿರಲಿ ಪಾರ್ಟ್ನರ್ಸ್ ದಯವಿಟ್ಟು ಒಳ್ಳೆಯ ಪಾಸಿಟಿವ್ ಕಮ್ಯುನಿಕೇಶನ್ನ ಬೆಳೆಸಿ ಅಕಸ್ಮಾತ್ ಅವ್ರು ನಿಮ್ಮನ್ನ ಹರ್ಟ್ ಮಾಡ್ತಾ ಇದ್ದಾರೆ ಪದೇ ಪದೇ ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ ದೇ ಡೋಂಟ್ ಹ್ಯಾವ್ ದ ರೈಟ್ಸ್ ಅವ್ರು ನಿಮ್ಮ ಹಸ್ಬೆಂಡೇ ಆಗಿರಲಿ ಅವ್ರು ನಿಮ್ಮ ವೈಫೇ ಆಗಿರಲಿ ಅವ್ರು ಅವ್ರು ತುಂಬ ಆಪ್ತರೇ ಆಗಿರಲಿ ಅವರು ನಿಮಗೆ ಗೌರವ ಕೊಡಬೇಕು ಅನ್ನುವುದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಇದೆ ಅಂದ್ರೆ ಕೇಳೋದು ದಯವಿಟ್ಟು ಕೇಳಬಹುದು ಟಾಪಿಕ್ ಸಜೆಸ್ಟ್ ಮಾಡಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ನಲ್ಲಿ ಹಾಕಿ ನ ಸಜೆಸ್ಟ್ ಮಾಡಬಹುದು ಮತ್ತು ನಿಮ್ಗೆ ಯಾವ್ದಾದ್ರು ಕ್ವೆಶನ್ಸ್ ಇದ್ರೆ ದಯವಿಟ್ಟು ಕೇಳಿ ನಿಮ್ಗೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದೆಯಾ ಶೇರ್ ಮಾಡಿ ಯಾಕಂದ್ರೆ ಐ ವಾಂಟ್ ಟು ನೋ ಹೌ ಯು ಫೀಲ್ ಅಬೌಟ್ ಪಾಡ್ಕಾಸ್ಟ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ನಾನು ಇದನ್ನ ಹೆಚ್ಚಾಗಿ ಮಾಡಕ್ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಯಿತಾ ಶೇರ್ ಮಾಡಿ ಶೇರ್ ಮಾಡಿದಷ್ಟು ಬೇರೆ ಅವ್ರ ಲೈಫ್ನ ನೀವು ಚೇಂಜ್ ಮಾಡಿದ್ರಿ ಅಂತ ಅರ್ಥ ಯಾಕಂದರೆ ನಿಮ್ಗೆ ಇಲ್ಲೇನೋ ಹೆಲ್ಪ್ ಆಗಿದೆ ಅಂದರೆ ಇದೇ ಥರ ಹೆಲ್ಪ್ ಇನ್ನೊಬ್ಬ ವ್ಯಕ್ತಿಗಾಗ್ಬೋದು ಅಕಸ್ಮಾತ್ ಆ ವ್ಯಕ್ತಿ ಸಾಯ್ಬೇಕು ಅಂತ ಅನ್ಸ್ದಾಗ ಒಂದು ವೀಡಿಯೋ ಅವ್ರ ಲೈಫ್ನ ಚೇಂಜ್ ಮಾಡ್ತು ಅಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಏನಿದೆ ಅಂತ ನೀವೇ ಹೇಳಿಬಿಡಿ ನನಗೆ ಐ ಫೀಲ್ ನನ್ನ 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 ಹಾರ್ಟ್ನೇ ಹಾಕ್ತೀನಿ ಯಾವ ವಿಡಿಯೋ ಮಾಡಲಿ ಅಷ್ಟು ಪ್ರೀತಿಯಿಂದ ಮಾಡ್ತೀನಿ ಮನಸ್ಸಿಂದ ಮಾಡ್ತೀನಿ ನಿಮಗೋಸ್ಕರ ಮಾಡ್ತೀನಿ ಹಾಗೂ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಬೇರೆಯವ್ರಿಗೂ ಹೆಲ್ಪ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಸೊ ಶೇರ್ ಮಾಡಿ ಹೆಲ್ಪ್ ಆಗಲಿ ಬೇರೆಯವ್ರಿಗೂ ನಮ್ಮ ಉದ್ದೇಶ ಏನೇ ಆಗಿದ್ರಿ ಆಗಿರಲಿ ಅದು ಏನಾಗಿದೆ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟ್ ಇರುವಂಥ ವಿಷಯ ಅದೇನೆ ಈಗ ಗವರ್ಮೆಂಟ್ ಕೂಡ ಎಷ್ಟೋ ರೂಲ್ಸ್ ತರ್ತಾ ಇದ್ದಾರೆ ಮಾನಸಿಕವಾಗಿ ಸ್ಥಿಮಿತ ನಾವು ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಸ್ಟ್ರೆಸ್ ತುಂಬಾ ಇದೆ ಪ್ರೆಸೆಂಟ್ ಲೈಫ್ನಲ್ಲಿ ನಾವು ನಮ್ಮನ್ನಾವೇ ಕಳ್ಕೊಳ್ತಾ ಇದೀವಿ ಪ್ರೀತಿ ಮಾಡ್ತಾ ಇಲ್ಲ ನಾವು ಎಲ್ಲೆಲ್ಲೋ ಹುಡುಕ್ತಾ ಇದೀವಿ ಪ್ರೀತಿನ ಎಲ್ಲೆಲ್ಲೋ ಕೆಟ್ಟ ಕೆಟ್ಟ ವಿಚಾರಗಳಿಗೆ ನಮ್ಮ ಗಮನನ ಕೊಡ್ತಾ ಇದೀವಿ ಇದರಿಂದ ನಾವು ಕುಗ್ಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಕೀಪ್ ಯುವರ್ ಮೈಂಡ್ ಹೆಲ್ದಿ ನಿಮ್ಮ ಮೈಂಡ್ನ ಆದಷ್ಟು ಇಟ್ಕೊಳ್ಳಿ ನಿಮ್ಮ ಮನಸ್ಸನ್ನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಆಡಿಯೋ ಪಾಡ್ಕಾಸ್ಟ್ನ ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿ ಒನ್ ಸಪೋರ್ಟ್ ಇಟ್ಸ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಾನು ಏನೇ ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ಬೋದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ನನಗೆ ಫೀಲ್ ಕೊಡುತ್ತೆ ಹಾಗೂ ಇದೇ ಫೀಲ್ ಇಟ್ಕೊಂಡು ಪಾಸಿಟಿವ್ ಆಗಿ ನೀವು ಬೆಳೀತಾ ಹೋಗಿ ಅಂತ ಹೇಳ್ತೀನಿ ನಮಸ್ಕಾರ